Sadarama Rameti Ramavatante Sadarama Ananda Nishyanta Tandam Vipannan Maham Man Maham Naiva Mrityo Vibhemi Prasara Asara Tavayo Bhagavat Pada Padabja Pamsavas Santu Santatam Aparasara Samsara Sagarottara Setava ರುದ್ರದಲ್ಲಿ ಒಂದು ಪ್ರಾರ್ಥನೆ ಸಹಸ್ರಾಣಿ ಸಹಸ್ರದ ಬಾಹುವೋಸ್ತವ ಹೇತ ಮಂತ್ರ ಸಾಯಣರು ಭಾಷ್ಯ ಪರಿವಾಗಲ್ಲಿ ಬರೀತಾರೆ ಪರಮಾತ್ಮನ ಸಾವಿರಾರು ಕೈಗಳು ಅಥವಾ ಅಸಂಖ್ಯ ಕೈಗಳಲ್ಲಿರತಕ್ಕಂತಹ ಆಯುಧಗಳು ಆಯುಧಗಳ ಉಪಯೋಗ ಏನು ಅಂತಂದರೆ ಅದು ನಮ್ಮ ಪಾಪಗಳನ್ನು ಹೊಡೆದು ಹಾಕಲಿ ನಾಶ ಮಾಡಲಿ ದೂರ ಮಾಡಲಿ ಅಂತ ಪ್ರಾರ್ಥನೆಯಲ್ಲಿ ಅಂತ ಅದನ್ನು ವಿಸ್ತಾರವಾಗಿ ನಮಗೆ ತಿಳಿಸ್ತಾರೆ ಶಿವಾನಂದರಲ್ಲಿ ಭಗವತ್ಪಾದರು ಪಾಪೋತ್ಪಾತ ವಿಮೋಚನಾಯ ಪ್ರಾರ್ಥನೆಯನ್ನು ಎಷ್ಟು ಸ್ಪಷ್ಟವಾಗಿ ಮಾಡಿದ್ದಾರೆ ಅಂತ ನಾವು ಗಮನಿಸಬೇಕು ನಾವು ಮಾಡಿದಂತಹ ಏನು ಪಾಪ ಜನ್ಮ ಜನ್ಮಾಂತರಗಳಿಂದ ಬೇರೆ ಇದೆ ಅದನ್ನು ದೂರ ಮಾಡಬೇಕಾಗಿದೆ ಅದರಿಂದ ಬಿಡುಗಡೆ ಆಗಬೇಕಾಗಿದೆ ಅದಕ್ಕಾಗಿ ಮತ್ತು ರುಚಿರೈಶ್ವರ್ಯಾಯ ಮೃತ್ಯುಂಜಯ ಹೇ ಮೃತ್ಯುಂಜಯ ಅಲ್ಲಿ ಸಂಬೋಧನೆ ಶಿವ ಅಂತ ಹೇಳಲಿಲ್ಲ ಅಥವಾ ಬೇರೆ ಇನ್ಯಾವುದೇ ಹೇಳಿಲ್ಲ ಮೃತ್ಯುಂಜಯ ಅಂತ ಸಂಬೋಧನೆಯನ್ನು ಮಾಡ್ತಾರೆ ಆ ಮೃತ್ಯುಂಜಯನ ಪ್ರಾರ್ಥನೆ ಏನು ಅಂದರೆ ಪಾಪಗಳನ್ನು ದೂರ ಮಾಡುವ ಜೊತೆಗೆ ರುಚಿರ ಐಶ್ವರ್ಯ ಐಶ್ವರ್ಯ ಅಂದರೆ ಇಲ್ಲಿ ನಾವು ಲೌಕಿಕವಾದ ಸಂಪತ್ತನ್ನು ಇಟ್ಟುಕೊಳ್ಳೋ ಪ್ರಮೇಯವೇ ಇಲ್ಲ ಮೊದಲಿಂದು ನಾವು ಶಿವಾನಂದರಲ್ಲಿ ನೋಡ್ತಾ ಬಂದಿದ್ದೇವೆ ಲೌಕಿಕವಾದಂತಹ ಒಂದೇ ಒಂದು ಪ್ರಾರ್ಥನೆಯನ್ನು ಭಗವತ್ಪಾದನೆ ಮಾಡಿದೆ ಆಮೇಲೆ ಈ ಶ್ಲೋಕದಲ್ಲಿ ಐಶ್ವರ್ಯ ಅಂತ ಬಂದಾಗ ನಾವು ಲೌಕಿಕವಾದಂಥ ಐಶ್ವರ್ಯವನ್ನು ಅಂತ ಇಟ್ಕೊಳ್ಳೋದು ಎಷ್ಟು ಮಾತ್ರ ಖುಷಿಯಾಗಿ ತರಲಾರ ಅದರ ಬದಲಿಗೆ ಪರಮ ಐಶ್ವರ್ಯ ಅಂತ ಪರಿಗಣನೆ ಮಾಡಿದ್ದು ನಮ್ಮ ಶಾಸ್ತ್ರಕಾರರು ಉಪನಿಷತ್ತು ಕೂಡ ಅದು ಬಿಡುಗಡೆ ಪರಿಪೂರ್ಣವಾಗಿ ನಮಗೆ ಸಂಸಾರದ ಬಿಡುಗಡೆ ಆನಂದದಲ್ಲಿ ನೆಲೆಗೆಲ್ಲುವಂಥ ಅದನ್ನೇ ಪರಮ ಪುರುಷಾರ್ಥ ಮೋಕ್ಷ ಮೊದಲಾದ ಶಬ್ದಗಳಿಂದ ಹೇಳಿ ಅದೇ ನಿಜವಾದ ಐಶ್ವರ್ಯ ಅದೇ ರುಚಿರ ಐಶ್ವರ್ಯ ಅಂಥ ಒಂದು ಐಶ್ವರ್ಯಕ್ಕೆ ಆ ಐಶ್ವರ್ಯ ಬಂತು ಅಂದರೆ ಮತ್ತು ಲೌಕಿಕ ಸಂಪತ್ತು ಬರುತ್ತೆ ಅನ್ನೋದಕ್ಕೆ ಪದೇ ಪದೇ ನಾನು ಹೇಳ್ತಾ ಇರ್ತೇನೆ ಅದು ತನ್ನಿಂತಾನೇ ಬರುತ್ತೆ ದೇವತೆಗಳು ಕೂಡ ನಮ್ಮ ಕೃತಮಸ್ತಕರಾಗ್ತಾರೆ ಜ್ಞಾನಿಗಳ ಮುಂದಕ್ಕೆ ಅಂತಂದರೆ ಇನ್ನು ಈ ಐಶ್ವರ್ಯಗಳೆಲ್ಲ ಬರುತ್ತೆ ಅನ್ನೋದಕ್ಕೆ ನಮ್ಗೆ ಬೇರೇನು ಉದಾಹರಣೆಗಳು ಬೇಕೇ ಆಗಿಲ್ಲ ಅಂಥದ್ದಕ್ಕಾಗಿ ಏನು ಮಾಡ್ತೇನೆ ಅಂತ ಭಗವತ್ಪಾದ ಸ್ತೋತ್ರ ಧ್ಯಾನ ನದಿ ಪ್ರದಕ್ಷಿಣ ಸಪರ್ಯಾಲೋಕನಾಕರ್ಣನೆ ಯಾವ ಯಾವ ಅವಯವಗಳಿಂದ ಏನೇನು ಮಾಡ್ತಾ ಇದ್ದೇನೆ ಈ ಕಾರಣಕ್ಕೋಸ್ಕರ ಹೇ ಮೃತ್ಯುಂಜಯ ಅಂತ ಭಗವತ್ಪಾದ ಯಾವುದ್ಯಾವುದು ಅಂದರೆ ಸ್ತೋತ್ರ ಧ್ಯಾನ ನಮಸ್ಕಾರ ಪ್ರದಕ್ಷಿಣೆ ಆಮೇಲೆ ಪೂಜೆ ಮತ್ತು ಪರಮಾತ್ಮನ ಒಂದು ಪರಮ ವಿಗ್ರಹದ ದರ್ಶನ ಹಾಗೂ ಪರಮಾತ್ಮನ ಚರಿತ್ರೆಯನ್ನು ಕೇಳೋದು ಕಿವಿಯಿಂದ ಅದಕ್ಕೆ ಒಂದೊಂದೇ ಅವಯವಗಳನ್ನು ಹೇಳ್ತಾರೆ ಮೊದಲಿಗೆ ಸ್ತೋತ್ರ ಅಂತ ಹೇಳಿದ್ರಲ್ಲ ಮೂರನೇ ಪಂಕ್ತಿಯಲ್ಲಿ ಜಿಹ್ವಾ ಅಂತಾರೆ ಸ್ತೋತ್ರ ಮಾಡೋದು ನಾನು ನಾಲ್ಗಿಂತಾರೆ ಜಿಹ್ವಾ ಚಿತ್ತ ಧ್ಯಾನವನ್ನು ಚಿತ್ತದಲ್ಲಿ ಮಾಡಬೇಕು ಅದಕ್ಕಾಗಿ ಮನಸ್ಸನ್ನು ಹೇಳಿದರು ಆಮೇಲೆ ಶಿರೋಂಗಿ ಹಸ್ತ ನಯನ ಶ್ರೋತ್ರೈರಹಂ ಪ್ರಾರ್ಥಿತ ಕೈ ಕಾಲು ತಲೆ ಇವೇ ಮೊದಲಾದಗಳಿಂದ ನಾನು ಪ್ರಾರ್ಥಿಸಲ್ಪಟ್ಟೆ ನಾನಿನ್ನ ಪ್ರಾರ್ಥನೆಯನ್ನು ಮಾಡಿದೆ ಮಾ ಆಜ್ಞಾಪಯ ತನ್ನಿರೂಪಯ ಮುಹುರ್ ಮಾಮೇವ ಮಾಮೇವಚ ಮತ್ತೆ ನನಗೆ ಆಜ್ಞೆಯನ್ನು ಮಾಡು ಅನುಗ್ರಹವನ್ನು ಮಾಡು ಅಂತ ಕೇಳ್ತಾರೆ ಭಗವತ್ಪಾದ ಈ ವಿಷಯದಲ್ಲಿ ಅದಕ್ಕಾಗಿ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ ಈ ಪಾಪಗಳಿಂದ ಬಿಡುಗಡೆಯಾಗಬೇಕು ಮತ್ತು ಆ ಶ್ರೇಷ್ಠವಾದಂತಹ ಸಂಪತ್ತು ಆನಂದದಲ್ಲಿ ನೆಲೆನಿಲ್ಲುವಂತಹದ್ದು ಅದು ಆಗಬೇಕು ಅದಕ್ಕೆ ನನ್ನ ಎಲ್ಲ ಶರೀರದ ಅವಯವಗಳಿಂದ ಅಥವಾ ಇಂದ್ರಿಯಗಳಿಂದ ನಾನು ಪರಿಪೂರ್ಣವಾಗಿ ನಿಮಗೆ ಶರಣಾಗಿದ್ದೇನೆ ಅವುಗಳ ಮೂಲಕ ನಿನ್ನ ಮತ್ತೆ ಪ್ರಾರ್ಥನೆ ಮಾಡ್ತೇನೆ ಅಂತ
ರುದ್ರದಲ್ಲಿ ಏನು ಸಾವಿರಾರು ಕೈಗಳಲ್ಲಿ ಆಯುಧವನ್ನು ಪರಮಾತ್ಮನಲ್ಲಿ ಕಲ್ಪನೆ ಮಾಡಿ ಆ ಎಲ್ಲ ಆಯುಧಗಳಿಂದ ಈ ನಾಶವನ್ನು ಮಾಡಬೇಕು ಅಂದರೆ ಪಾಪವನ್ನು ನಾಶ ಮಾಡೋದು ಅನ್ನೋದು ಅದು ಎಷ್ಟು ಕಷ್ಟದ ಕೆಲಸ. ಮತ್ತು ಅದಕ್ಕೆ ಪರಮಾತ್ಮನ ಆಯುಧಗಳನ್ನು ಕೂಡ ಹೇಳುವಾಗ ಒಂದು ಆಯುಧ ಅಲ್ಲ, ಅಷ್ಟು ಆಯುಧಗಳಿಂದ ನನ್ನ ಪಾಪಗಳನ್ನು ದೂರ ಮಾಡು ಅಂತಂದರೆ ಸದಾಶಿವಬ್ರಹ್ಮೇಂದ್ರ ಹೇಳ್ತಾರೆ. ಪರಮಾತ್ಮನ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಒಬ್ಬ ಸೂರ್ಯ ಇದ್ದರೆ ಕತ್ತಲೆ ಹೇಗೆ ಹೋಗುತ್ತೆ ಅಂತಲೂ ನಮಗೆ ಗೊತ್ತಿದೆ. ಆಮೇಲೆ ನಮ್ಮ ಒಳಗಿರುವ ಕತ್ತಲನ್ನು ದೂರ ಮಾಡೋದಕ್ಕೆ ಪರಮಾತ್ಮ ಕೋಟಿ ಸೂರ್ಯ ಸಮಪ್ರಭಾದವನಿಗೂ ಸಾಧ್ಯವಾಗೋದಿಲ್ವಲ್ಲ, ಏನು ಕಾರಣ ಇರ್ಬೋದಿದ್ದು ಅಂತ ವಿಚಾರ ಮಾಡಿ ಕೊನೆಗೆ ಅವರು ಉತ್ತರ ಹೇಳ್ತಾರೆ. ಅಂದರೆ ಅಷ್ಟು ಸೂರ್ಯಪ್ರಭೆಯಿಂದ ಪರಮಾತ್ಮನಿಗೂ ದೂರ ಮಾಡೋದಕ್ಕೆ ಕಷ್ಟ ಸಾಧ್ಯವಾದಷ್ಟರ ಮಟ್ಟಿಗೆ ಪಾಪವನ್ನು ನಾವು ಮಾಡಿದ್ದೇವೆ ಅಂತ ಹೇಳ್ಕೊಳ್ಬೇಕು ಅಂತ ಕಲಾಶಿವನನ್ನು. ಅಂಥ ಪಾಪದ ವಿಮೋಚನೆಗಾಗಿ ಭಗವತ್ಪಾದರು ಅಷ್ಟು ಅವಯವಗಳಿಂದ ಮಾಡಬೇಕಾದ್ದನ್ನು ಎಲ್ಲವನ್ನು ಹೇಳ್ತಾ ಪ್ರಾರ್ಥನೆ ಮಾಡಿ ಉಪದೇಶ ಮಾಡಿದ್ದಾರೆ. ಹರಮ ಪಾರ್ವತೀಪತೈ ಹರ ಹರ ಸೀತಾಕಾಂತ ಸ್ಮರಣಂ ಜಯ ಜಯ.